ಜಗದೀಶ್ ಶೆಟ್ಟರ್ ವಿರುದ್ಧ ನಡೆದಿದ್ದ ಮಸಲತ್ತು ಶೆಟ್ಟರ್ ರಾಜಕೀಯಕ್ಕೆ ಮುಳುವಾದ್ರ ಪ್ರಹ್ಲಾದ್ ಜೋಶಿ ಟಿಕೆಟ್ ಸಿಗದಿದ್ರೆ ಮುಂದಿನ ಹೆಜ್ಜೆ ಏನಾಗುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಗುಜರಾತ್ ಚುನಾವಣಾ ಫಲಿತಾಂಶದಲ್ಲಿ ಸಿಕ್ಕಂತ ದಿಗ್ವಿಜಯ ರಾಜ್ಯ ಬಿಜೆಪಿಯ ಹುಮ್ಮಸ್ಸನ್ನ ಹಿಮ್ಮಡಿಗೊಳಿಸಿದೆ ಹಾಗಂತ ಹಿಮಾಚಲ ಪ್ರದೇಶದ ರಿಸಲ್ಟ್ ಅನ್ನ ಮರಿಬಾರ್ದು ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ದಿಗ್ವಿಜಯವನ್ನ ಸಾಧಿಸ್ತು ಅನ್ನೋದನ್ನ ಆದರೆ ಗುಜರಾತ್ನ ಫಲಿತಾಂಶದ ಪರಿಣಾಮ ರಾಜ್ಯದಲ್ಲಿ ಕೂಡ ಪರಿಣಾಮವನ್ನು ಬೀರುತ್ತೆ ಈ ಬಾರಿ ಸ್ವಂತ ಬಲದ ಮೇಲೆ ನಾವು ಅಧಿಕಾರವನ್ನು ನಡೆಸ್ತೀವಿ ನಾವು ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗ್ತೀವಿ ಅನ್ನೋದು ಬಿ ಜೆ ಪಿ ನಾಯಕರ ವಿಶ್ವಾಸ ತಪ್ಪೇನಿಲ್ಲ ಖಂಡಿತವಾಗಲೂ ಅತ್ಯುತ್ತಮವಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಯಾವ ರೀತಿ ಓಟ್ಗಳನ್ನು ಬಿ ಜೆ ಪಿ ಚೆನ್ನಾಗಿ ಗೊತ್ತಿದೆ ತಪ್ಪೇನಿಲ್ಲ ಆದರೆ ಗುಜರಾತ್ ಮಾದರಿಯ ಫಲಿತಾಂಶ ರಾಜ್ಯದಲ್ಲಿ ಬೇಕು ಗುಜರಾತ್ ಮಾದರಿಯ ಫಾರ್ಮುಲಾಗಳು ರಾಜ್ಯದಲ್ಲಿ ಬೇಡ ಅಂದ್ರೆ ಹೇಗೆ ಎಸ್ ವೀಕ್ಷಕರೇ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋದು ಗುಜರಾತ್ ಮಾದರಿಯನ್ನು ಅನುಸರಿಸೋದಾದ್ರೆ ರಾಜ್ಯದಲ್ಲಿ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪುತ್ತೆ ಯಾರೆಲ್ಲ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ ಗುಜರಾತ್ ನಲ್ಲಿ ಹಾಲಿ ಎಂ ಎಲ್ ಎಳುಗಳು ಮೂವತ್ತೆಂಟು ಜನಕ್ಕೆ ಟಿಕೆಟ್ ಸಿಕ್ಕಿರಲಿಲ್ಲ ಸುಮಾರು ಆರು ಜನ ಮಿನಿಸ್ಟರ್ಗಳಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ ಇಷ್ಟಾದ್ರೂ ಕೂಡ ಗುಜರಾತ್ ಅಲ್ಲಿ ದಿಗ್ವಿಜಯನ ಸಾಧಿಸಿದ್ರು ಆದ್ರೆ ಕರ್ನಾಟಕಕ್ಕೆ ಗುಜರಾತ್ ಮಾದರಿ ಅನ್ವಯ ಆಗೋಲ್ಲ ಗುಜರಾತ್ ಮಾದರಿ ಅಂದ್ರೆ ಫಸ್ಟ್ ಏನು ಅಂತ ಹೇಳಿ ಸ್ವಾಮಿ ಈಗಂತ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಕೆಲ ದಿನಗಳ ಹಿಂದೆ ಹೇಳಿದ್ರು ಗುಜರಾತ್ ಮಾದರಿ ಅಂದ್ರೆ ಏನು ಮೊದಲದ್ನ ನನಗೆ ವಿವರಿಸಿ ಅಂತ ಹಾಗೆ ಸಿಟಿ ರವಿ ಅವರು ಕೂಡ ಮಾತಾಡ್ತಾ ಗುಜರಾತ್ ಮಾದರಿ ಇಲ್ಲಿಗೆ ಸೂಟ್ ಆಗಲ್ಲ ಅಂತ ಹೇಳ್ತಿದ್ರು ಆದರೆ ಬಿ ಎಸ್ ಯಡಿಯೂರಪ್ಪನವರು ಮತ್ತೊಂದ್ ಕಡೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಗುಜರಾತ್ ರೀತಿಯಲ್ಲೇ ನಮ್ಮ ಫಲಿತಾಂಶ ಕೂಡ ಬರುತ್ತೆ ಅಂತಾರೆ ರಿಸಲ್ಟ್ ಮಾತ್ರ ಗುಜರಾತ್ ರೀತಿಲಿ ಬೇಕು ಆದ್ರೆ ಫಾರ್ಮುಲಾ ಮಾತ್ರ ಗುಜರಾತ್ ರೀತಿಯಲ್ಲಿ ಬೇಡ ಅನ್ನೋದು ಇದೀಗ ಚರ್ಚೆ ಆಗ್ತಿರೋ ವಿಚಾರ ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಯಾಕೆ ನಾವು ಗುರುತಿಸಿ ಹೇಳ್ತಾ ಇದೀವಿ ಅಂದ್ರೆ ಜಗದೀಶ್ ಶೆಟ್ಟರ್ ವರ್ಸಸ್ ಜನಾರ್ದನ್ ರೆಡ್ಡಿ ಸೂಪರ್ ಫಾರ್ಮುಲಾ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಏನಿದು ಫಾರ್ಮುಲಾ ಅನ್ನೋದನ್ನ ನಾನು ನಿಮಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕೋನ್ ಅನ್ನ ಪ್ರೆಸ್ ಮಾಡಿ ಆ ಮೂಲಕ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲಾ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರೇ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿಯಲ್ಲಿ ಲವಕುಶ ಇದ್ದಂಗಿದ್ರು ಆದರೆ ಅವರ ನಡುವೆ ಅದು ಏನು ಆಯಿತು ಅದು ಯಾವ ರೀತಿ ಬೇಸರಗಳು ಬಂತು ಕೇವಲ ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ ಅವರ ಕುಟುಂಬದಲ್ಲಿ ಕೂಡ ಯಾರಿಗೂ ಈ ಬಾರಿ ಎಲೆಕ್ಷನ್ಗೆ ಗೆ ಟಿಕೆಟ್ ಅನ್ನ ಕೊಡಬಾರ್ದು ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಮಸಲತ್ತು ನಡೀತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನ ವೈಯಕ್ತಿಕವಾಗಿ ಪ್ರಹ್ಲಾದ್ ಜೋಶಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೋಶಿ ವರ್ಸಸ್ ಶೆಟ್ಟರ್ ಬಣ ಅನ್ನೋದು ನಿರ್ಮಾಣವಾಗಿದೆ ಜೋಶಿ ಅವರ ಕೈಯಲ್ಲಿ ಅಧಿಕಾರ ಇದೆ ಹೀಗಾಗಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಪ್ರಬಲ ಅಭ್ಯರ್ಥಿ ಆಗಿರುವಂತಹ ಜಗದೀಶ್ ಶೆಟ್ಟರ್ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಹೇಗಾದ್ರೂ ಮಾಡಿ ಅವರ ಸ್ಥಾನಕ್ಕೆ ಹೊಸ ಅಭ್ಯರ್ಥಿಯನ್ನು ತರಬೇಕು ಅಲ್ಲಿ ಮಹೇಶ್ ಟೆಂಕಿಣಕಾಯಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಕಡೆ ಸುದೀರ್ಘ ರಾಜಕೀಯ ಅನುಭವ ಸಾಕಷ್ಟು ಸಲ ಗೆದ್ದಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಸಿ ಎಂ ಸ್ಥಾನವನ್ನು ಕೂಡ ಅಲಂಕರಿಸಿದ್ರು ಹೀಗಾಗಿ ಹಂಗನ್ಬಿಟ್ಟು ಅವ್ರಿಗೆ ಏನು ಸೆವೆಂಟಿ ಪ್ಲಸ್ ಏನೂ ಆಗಿಲ್ಲ ಆದರೂ ಕೂಡ ಅವರನ್ನ ಸೈಡ್ ಲೈನ್ ಮಾಡಬೇಕು ಅಂದ್ರೆ ಸಾಕು ಇಷ್ಟೆಲ್ಲ ಸಾಕು ಬಿಜೆಪಿ ಅವ್ರಿಗೆ ಲೆಕ್ಕಾಚಾರಗಳು ಹೀಗಾಗಿ ಇಂಥದ್ದೊಂದು ಲೆಕ್ಕಾಚಾರ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನ ಈ ಸಲ ಸೈಡ್ ಲೈನ್ ಮಾಡ್ತಾರಾ ಜಗದೀಶ್ ಶೆಟ್ಟರ್ ಸ್ಥಾನದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಅಂದ್ರೆ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹೇಶ್ ಟೆಂಕಿನಕಾಯಿ ಅವರಿಗೆ ಟಿಕೆಟನ್ನು ಕೊಡ್ತಾರಾ ಇಂಥದೊಂದು ಚರ್ಚೆ ನಡೀತಾ ಇದೆ ಕೇವಲ ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ ಜಗದೀಶ್ ಶೆಟ್ಟರ್ ಅವರ ಜೊತೆಯಲ್ಲಿ ಅವರ ಇಡೀ ಕುಟುಂಬದಲ್ಲಿ ಯಾರಿಗೆ ಕೂಡ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಗುಜರಾತ್ ಮಾದರಿ ನಾವು ಗುಜರಾತ್ ಮಾದರಿಯನ್ನ ಇಂಪ್ಲಿಟ್ಮೆಂಟ್ ಮಾಡ್ತೀವಿ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ಗೆ ಇದೇನು ವಿಷಯ ಗೊತ್ತಿಲ್ಲ ಅಂತೇನಿಲ್ಲ ಜಗದೀಶ್ ಶೆಟ್ಟರ್ ಈ ಮೊದಲು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ನನ್ನ ತಂಟೆಗೆ ಬರಬೇಡಿ ನನ್ನ ತಂಟೆಗೆ ಬಂದರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು ಅನ್ನೋದನ್ನ ಬಹಿರಂಗವಾಗಿ ಗುಡುಗಿದ್ರು ಅಲ್ಲದೆ ಗುಜರಾತ್ ಫಾರ್ಮುಲಾ ಅಂದ್ರೆ ಏನು ರೀ ಮೊದಲನ್ನ ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಬಹಿರಂಗವಾಗಿ ಗುಡುಗಿದ್ರು ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಕೂಡ ತನ್ನ ವಿರುದ್ಧ ತನ್ನ ಸುತ್ತಮುತ್ತ ಯಾವುದೋ ರೀತಿಯಲ್ಲಿ ಮಸಲತ್ತು ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾದರೆ ವಾಟ್ ನೆಕ್ಸ್ಟ್ ಒಂದು ವೇಳೆ ನಿಜಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಎನ್ ಟೀಮ್ ಹಾಗೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯ ಬಿ ಜೆ ಪಿ ನಾಯಕರು ಎಲ್ಲರೂ ಸೇರಿಕೊಂಡು ಜಗದೀಶ್ ಶೆಟ್ಟರ್ ಹಾದಿಯಾಗಿ ಒಂದಷ್ಟು ಜನಕ್ಕೆ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ರೆ ವಾಟ್ ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ಏನ್ ಮಾಡ್ತಾರೆ ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೌದು ವೀಕ್ಷಕರೇ ಜನಾರ್ದನ್ ರೆಡ್ಡಿ ಅವರ ಪ್ರೆಸ್ ಮೀಟ್ ಅನ್ನ ಮೊನ್ನೆ ಎಷ್ಟು ಜನ ನೋಡಿದ್ರಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನು ಘೋಷಿಸುವಾಗ ಅವರ ಬಾಯಲ್ಲಿ ಬಂದಂತ ರಾಜ್ಯದ ಇಬ್ಬರೇ ಇಬ್ಬರು ನಾಯಕರುಗಳ ಹೆಸರಲ್ಲಿ ಒಂದು ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಬ್ಬರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಬೇಕು ಹೌದು ವೀಕ್ಷಕರೇ ಮೊದಲು ತನ್ನ ಬಿಸ್ನೆಸ್ ಹೇಗೆ ಶುರು ಆಯಿತು ತಾನು ಸುಷ್ಮಾ ಸ್ವರಾಜ್ಗಾಗಿ ಜನಾರ್ದನ್ ರೆಡ್ಡಿ ಅಹ್ ಶ್ರೀರಾಮುಲುಗಾಗಿ ಯಾಕೆ ರಾಜಕೀಯಕ್ಕೆ ಬಂದೆ ರಾಜ್ಯದಲ್ಲಿ ಏನೆಲ್ಲ ಮಾಡಿದೆ ರಾಜ್ಯ ಬಿಜೆಪಿಗೆ ಏನೆಲ್ಲ ಮಾಡಿದೆ ಆದರೆ ನನಗೆ ಆ ನಂತರದಲ್ಲಿ ಆಗಿದ್ದು ಏನು ನಾನು ಕಷ್ಟದಲ್ಲಿ ಇದ್ದಾಗ ನನ್ನ ನೆರವಿಗೆ ಬಂದಿದ್ದು ಇಬ್ಬರೇ ಇಬ್ಬರು ವ್ಯಕ್ತಿಗಳು ಮಾತ್ರ ಒಂದು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೊಂದು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಕೇವಲ ನಾನು ಜೈಲಿನಲ್ಲಿದ್ದೆ ನನ್ನ ಇಡೀ ಫ್ಯಾಮಿಲಿ ಸಂಕಷ್ಟದಲ್ಲಿದ್ದು ನನ್ನ ಹೆಂಡತಿ ಮಕ್ಕಳು ಎಲ್ಲರಿಗೂ ಕೂಡ ಧೈರ್ಯವನ್ನು ತುಂಬಿ ನನ್ನ ಬದುಕಿನಲ್ಲಿ ಬಂದಂಥ ಬಿರುಗಾಳಿಯನ್ನು ಒಂದು ರೀತಿಯಲ್ಲಿ ಎದುರಿಸೋಕೆ ನೆರವಾಗಿ ನಿಂತಿದ್ದು ಸಹೋದರ ರೀತಿಯಲ್ಲಿ ನಿಂತಿದ್ದು ಅನ್ನೋ ಅರ್ಥದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದರು ಆ ಸಂದರ್ಭದಲ್ಲಿ ನನ್ನವರೇ ಅಂತ ನಾನು ಭಾವಿಸಿರುವಂತ ಯಾರೂ ಕೂಡ ನನ್ನ ಬಂಧನ ಆಗಿರುವಂತ ಸಂದರ್ಭದಲ್ಲಿ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಹೇಳ್ಬಿಟ್ಟು ನಾವು ಕಷ್ಟದಲ್ಲಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ಅವತ್ತು ನಮ್ಮ ಪಕ್ಷದ ಹಿರಿಯರು ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಬ್ಬರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಆ ಇಬ್ಬರು ನಾಯಕರುಗಳು ಮಾತ್ರ ನನ್ನ ಶ್ರೀಮತಿ ನನ್ನ ಮಕ್ಕಳನ್ನು ಅವರು ಬಂದು ಸಂತೈಸಿ ಅವ್ರನ್ನ ಜೊತೆಯಲ್ಲಿದ್ದು ಅವ್ರಿಗೊಂದಿಷ್ಟು ಧೈರ್ಯ ತುಂಬಿದ್ದು ಬಿಟ್ಟರೆ ಬೇರೆ ಯಾವೊಬ್ಬ ನಾಯಕರು ಕೂಡ ಮನೆ ಕೂಡ ನಮ್ಮ ಮನೆ ಕಡೆ ತಿರುಗಿ ನೋಡಲಿಲ್ಲ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರು ಮಾಜಿ ಎಂ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅವರ ಆಟ ಮುಗಿದೋಗಿದೆ ಹೋಗಿದೆ ಕಡೆ ಜಗದೀಶ್ ಶೆಟ್ಟರ್ ಮಾಜಿ ಸಿ ಎಂ ಅವರು ರಾಜ್ಯ ರಾಜಕೀಯದಲ್ಲಿ ಅವರ ಆಟವನ್ನ ಮುಗಿಸ್ಬೇಕನ್ನೋ ಲೆಕ್ಕಾಚಾರ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಹೇಳ್ತಾರೆ ಅವರ ಅವರು ಮಾಡಿದ ಸಹಾಯವನ್ನ ನೆನಪಿಸ್ಕೋತಾರೆ ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಜನಾರ್ದನ್ ರೆಡ್ಡಿ ಎಲ್ಲಿಗೂ ಹೋಗಲ್ಲ ಬಿ ಜೆ ಇರ್ತಾರೆ ಅಂತ ಪದೇ ಪದೇ ಹೇಳ್ತಿದ್ರು ಆದ್ರೆ ಅದು ಆಗ್ಲಿಲ್ಲ ಜನಾರ್ದನ್ ರೆಡ್ಡಿ ಅವರ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಯಡಿಯೂರಪ್ಪ ಅವರು ಕಾಣಿಸ್ಕೊಳ್ತಾರೆ ಎಲ್ಲೊಂದ್ ಕಡೆ ಯಡಿಯೂರಪ್ಪ ಅವರೇ ಜನಾರ್ದನ್ ರೆಡ್ಡಿಗೆ ಹೊಸ ಪಕ್ಷವನ್ನು ಕಟ್ಟೋಕೆ ಪ್ರೇರಪಿಸಿದ್ರ ಆ ಲಿಸ್ಟ್ ನಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಕೂಡ ಸೇರ್ಕೊಂಡ್ರ ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿರೋ ಜಗದೀಶ್ ಶೆಟ್ಟರ್ ಒಂದ್ ವೇಳೆ ಉದ್ದೇಶ ಪೂರ್ವಕವಾಗಿ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ರೆ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಸೇರಿಕೊಳ್ತಾರ ಇದು ಬಿ ಜೆ ಎಷ್ಟರ ಮಟ್ಟಿಗೆ ಮುಳುವಾಗುತ್ತೆ ಯಾಕಂದ್ರೆ ಯಡಿಯೂರಪ್ಪ ಅವರು ಕೂಡ ರಾಜ್ಯ ಬಿ ಜೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣ ಕ್ಷೇತ್ರದಲ್ಲಿ ವಿಜಯೇಂದ್ರ ಹೆಸರನ್ನು ಅನೌನ್ಸ್ ಮಾಡುವ ಕೊನೆ ಗಳಿಗೆಯಲ್ಲಿ ಅವರ ಮೇಲೆ ಒತ್ತಡವಿತ್ತು ಈ ಎಲ್ಲ ಸತ್ಯಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಹೀಗಾಗಿ ಜನಾರ್ದನ್ ರೆಡ್ಡಿಯ ಲೆಕ್ಕಾಚಾರ ಏನು ಸಾಕಷ್ಟು ಚರ್ಚೆ ನಡೀತಾ ಇದೆ ವೀಕ್ಷಕರೇ ಒಂದು ವೇಳೆ ರಾಜ್ಯ ಬಿ ಜೆ ಪಿಯಲ್ಲಿ ಗುಜರಾತ್ ಫಾರ್ಮುಲಾವನ್ನು ಅನುಸರಿಸಿದ್ದೇ ಆದಲ್ಲಿ ಒಂದಷ್ಟು ನಾಯಕರು ಜನಾರ್ದನ್ ರೆಡ್ಡಿಯ ಕಡೆ ಮುಖವನ್ನು ಮಾಡ್ತಾರಾ ಅಥವಾ ಜನಾರ್ದನ್ ರೆಡ್ಡಿ ಅವರೇ ಬಿ ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ವೀಕ್ಷಕರೇ ಹಾಗೇನೆ ರಾಜ್ಯದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು